ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆವಿಷ್ಕಾರ. ಇವಾಗ ರವೆ ಇಡ್ಲಿ ರೆಸಿಪಿನ ಮಾಡೋಣ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಹಿಂಗೆ ವೆಜಿಟೇಬಲ್ ಸೇರಿಸಿ ಮಾಡೋಣ. ಹಂಗಾಗಿ ಇದು ವೆಜಿಟೇಬಲ್ ರವೆ ಇಡ್ಲಿ ರೆಸಿಪಿ, ಈಸಿಯಾಗಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಇವಾಗ ಸ್ಟಾರ್ಟ್ ಮಾಡೋಣ. ಬಾಣಲಿ ಇಟ್ಟಿದ್ದೀನಿ, 4 ಟೀಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕೋಣ. ಇವಾಗ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಇದು ರೋಸ್ಟ್ ಆಗಿದೆ ಇವಾಗ. ಇದಕ್ಕೆ ಇವಾಗ 1 ಬಟ್ಲು ರವೆ, ಬಾಂಬೆ ರವೆ, ಮೀಡಿಯಂ ರವೆ ತೊಗೊಂಡಿದ್ದೀನಿ. ಇದನ್ನು ತುಂಬ ಹುರಿಯೋದು ಬೇಡ, 1-5 ನಿಮಿಷ ರವೆ ಎಲ್ಲ ಸ್ವಲ್ಪ ಬೆಚ್ಚಗಾದ ಆಗುವಷ್ಟಾದರೆ ಸಾಕು. ಇದಿವಾಗ ಸಾಕು, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಲಿಡ್ ಕವರ್ ಮಾಡಿ 1-10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಬಿಡೋಣ ಇದನ್ನು. ಇವಾಗ 10 ನಿಮಿಷ ಆಗಿದೆ, ತಣ್ಣಗಾಗಿದೆ. ಇವಾಗ ಇದಕ್ಕೆ ಕ್ಯಾರೆಟ್ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ತುರಿದ್ಬಿಟ್ಟು ಬೇಕಾದರೆ ಹಾಕ್ಬೋದು. ಆಮೇಲೆ ಬೀನ್ಸ್, ಅದನ್ನು ಅಷ್ಟೆ, ತುಂಬಾ ಸಣ್ಣದಾಗಿ ನೋಡಿ ಇಷ್ಟು ಥಿಕ್ನೆಸ್ ಇರೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋದು. ಮತ್ತು ಕೊತ್ತಂಬರಿ ಸೊಪ್ಪು, ಇದಕ್ಕೆ ಕ್ಯಾಪ್ಸಿಕಮ್, ಈ ಥರ ಬಟಾಣಿ, ಈ ಥರ ಬೇರೆ ಬೇರೆ ವೆಜಿಟೇಬಲ್ಸೂ ಆ್ಯಡ್ ಮಾಡ್ಕೊಳ್ಬೋದು. ಈಗ ಮೊಸರು, ರವೆ ಮತ್ತು ಮೊಸರು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಮತ್ತು ಉಪ್ಪು ಹಾಕ್ಕೊಳ್ತಿದ್ದೀನಿ ಈಗ ಸಾಕು ಇಷ್ಟುಪ್ಪು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 5 ಮಿನಿಟ್ಸ್ ಮುಚ್ಚಿಟ್ಟು ಸೆಟ್ ಮಾಡೋಣ. ಇವಾಗ 1-5 ನಿಮಿಷ ಸೆಟ್ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಳೋಣ. ನೀರು ಹಿಡಿಯುತ್ತೆ ಇನ್ನು. ಇವಾಗ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ, ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ, ನೀರು ಒಂದೇ ಸಲ ಹಾಕೋದು ಬೇಡ. ಇವಾಗ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಇಡ್ಲಿ ಬೇಯಿಸ್ಕೊಳ್ಳೋಣ. ಇದ್ರ ಜೊತೆಗೆ ಇನೋ ಸಾಲ್ಟ್, ಇದನ್ನು ಹಾಕಿದ್ರೇ ಆ ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋದು, ಹಾಗಾಗಿ ಇನೋ ಸಾಲ್ಟ್ ಹಾಕಲೇಬೇಕು, ಇಲ್ಲ ಅಂದರೆ ಸೋಡಾ ಕೂಡ ಹಾಕ್ಬೋದು. ಇವಾಗ ಬ್ಯಾಟರ್ ರೆಡಿ ಆಯಿತು, ಇವಾಗ ಇಡ್ಲಿ ಬೇಯಿಸ್ಕೊಳ್ಳೋಣ. ಒಂದು ಗೋಡಂಬಿ ಇಟ್ಟು ಇದು ಏನೋ ಹಾಕಿರೋದ್ರಿಂದ ಈ ಬ್ಯಾಟರ್ ಏನಾದರೂ ಉಳಿದ್ರೆ ಹೊರಗಡೆ ಇಡಬಾರ್ದು, ಫ್ರಿಜ್ನಲ್ಲಿ ಇಟ್ಟರೆ ಒಳ್ಳೆಯದು. ಯಾಕೆಂದರೆ ಏನೋ ಹಾಕ್ಬಿಟ್ಟು ಭಾಳ ಹೊತ್ತು ಬಿಟ್ಟು ಉಪಯೋಗಿಸ್ಬಾರ್ದು ಯಾವುದೇ ಐಟಮನ್ನು. ಇದು ಉಳಿದಿದ್ದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಇವಾಗ ನೀರು ಕುದೀತಾ ಇದೆ ಇಡ್ಲಿ ಪಾತ್ರೆಯಲ್ಲಿ, ಇಡ್ಲಿ ಬೇಯಿಸ್ಕೊಳ್ಳೋಣ. ಇದು 1/2 ಗಂಟೆ, 10 ನಿಮಿಷದಿಂದ 1/2 ಗಂಟೆವರೆಗೂ ಟೈಮ್. ಇವಾಗ 15 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋಣ ಬೆಂದಿದೆಯಾ ಅಂತ. ರವೆ ಇಡ್ಲಿ ರೆಡಿ ಆಗಿದೆ. ಇವಾಗ ಇಡ್ಲಿನ ತೆಗೆಯೋಣ. ಸ್ಪೈಸಿ ಟೊಮ್ಯಾಟೊ ಇಡ್ಲಿ, ಇದು ನಾನಿವಾಗ ಮಾಡ್ತಾ ಇರೋ ಬ್ರೇಕ್ಫಾಸ್ಟ್ ರೆಸಿಪಿ. ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ದರೆ ರವೆ ಇಡ್ಲಿಗೆ ಒಂದು ಹೊಸ ಲುಕ್ಕು, ಹೊಸ ಟೇಸ್ಟ್ ಕೊಟ್ಟು ಇದನ್ನು ಮಾಡ್ತಾ ಇರೋದು. ಈಗ ಸ್ಪೈಸಿ ಟೊಮ್ಯಾಟೊ ಇಡ್ಲಿ ಮಾಡೋ ಮೆಥಡ್ನ ನೋಡೋಣ.
ಸ್ಪೈಸಿ ಟೊಮ್ಯಾಟೊ ರವೆ ಇಡ್ಲಿಗೆ ಒಂದು ಬಟ್ಲು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಮೊಸರು, ಗಟ್ಟಿ ಮೊಸರು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಮತ್ತು ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ನಾಲ್ಕು ಟೊಮೆಟೊ, ಮೀಡಿಯಮ್ ಸೈಜಿಂದು ನಾಲ್ಕು ಟೊಮೆಟೊ. ನಾಟಿ ಟೊಮೆಟೊನೂ ತೊಗೊಳ್ಬೋದು, ಫಾರಮ್ ಟೊಮೆಟೊ ನಾನಿಲ್ಲಿ ತೊಗೊಂಡಿರೋದು. ಮೂರು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿರೋದು. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ, ಎಣ್ಣೆ ಸ್ವಲ್ಪ, ಒಂದು ಪ್ಯಾಕೆಟ್ ಈನೋ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಇಡ್ಲಿ ಆದ್ದರಿಂದ ಈನೋ ಬೇಕು. ಮೊದಲಿಗೆ ಒಂದು ಬೌಲಲ್ಲಿ ನೀರಿಟ್ಟಿದ್ದೀನಿ ಬಿಸಿಯಾಗೋದಕ್ಕೆ. ಅದರಲ್ಲಿ ಈಗ ತೊಗೊಂಡಿರೋ ಟೊಮ್ಯಾಟೋನ ಸ್ವಲ್ಪ ಮೇಲೆ ಈ ಥರ ಓಪನ್ ಮಾಡಿ ಬೇಯೋದಕ್ಕೆ ಹಾಕ್ತೀನಿ. ಸ್ವಲ್ಪ ಓಪನ್ ಮಾಡಬೇಕಷ್ಟೇ. ಮತ್ತು ಜೊತೆಯಲ್ಲಿ ಮೆಣಸಿನ್ಕಾಯಿನೂ ಬೇಯೋಕೆ ಹಾಕ್ತೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು. ಬೇಳೆಗಳೆಲ್ಲ ರೋಸ್ಟ್ ಆಗಿದೆ. ಈಗ ರವೆ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಎರಡು ಮೂರು ನಿಮಿಷ ಹುರಿಬೇಕಷ್ಟೆ, ತುಂಬ ಹುರಿಯೋಕ್ಕೆ ಹೋಗಬಾರ್ದು. ಈ ಥರ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇಡ್ಲಿಗೆ. ಫ್ಲೇಮ್ ಕಡಿಮೆನೇ ಇಟ್ಕೊಂಡಿರಬೇಕು ಹುರಿಬೇಕಾದ್ರೆ. ಲೈಟಾಗಿ ಅರೋಮ ಬರ್ತಾ ಇದೆ ರವೆ ಹುರಿತಾ ಇರೋದು. ಆಮೇಲೆ ಈಗ ಮುಟ್ಟಿ ನೋಡಿದ್ರೆ ರವೆ ಬಿಸಿಯಾಗಿದ್ರೆ ಸಾಕು. ಈಗ ಆಗಿದೆ, ಬಿಸಿಯಾಗಿದೆ ರವೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹುರಿದಿದ್ದು ಸಾಕು. ಈಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗಬೇಕು ರವೆ ಎಲ್ಲ. ಈಗ ಟೊಮ್ಯಾಟೊ ಎಲ್ಲ ಬೆಂದಿದೆ, ಸ್ವಲ್ಪ ಕೂಲು ಆಗಿದೆ. ಈಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಈಗ ಅದ್ರ ಜೊತೆ ಬೇಯಕ್ಕೆ ಹಾಕಿದ್ದು ಮೆಣಸಿನ್ಕಾಯಿನೂ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡ್ತೀನಿ. ಈಗ ಹುರಿದಿಟ್ಟಿದ್ದು ರವೆ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಒಂದು ಟೀಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಗಟ್ಟಿ ಮೊಸರು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕಲಿಸ್ತೀನಿ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಈಗ ಒಂದು 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಸೆಟ್ ಆಗೋದಕ್ಕೆ. ಹತ್ತು ನಿಮಿಷ ಆಯಿತು, ಮೊಸರನ್ನೆಲ್ಲ ಎಳ್ಕೊಂಡಿದೆ ಈಗ ರವೆ. ಮೊಸರು ಹಾಕಿದ್ದು, ಕಲಸಿಟ್ಟಿದ್ದು. ಈಗ ಟೊಮೆಟೊ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಇದರಲ್ಲಿ. ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಬೇಕು, ಒಂದೇ ಸಲ ಹಾಕಿ ಕಲಸೋದು ಬೇಡ. ಗಂಟು ಇಲ್ಲದೆ ಇರೋಂಗೆ ಸರಿಯಾಗಿ ಕಲಸೋಣ. ಈಗ ಉಳಿದಿದ್ದನ್ನು ಹಾಕ್ತಾ ಇದ್ದೀನಿ. ಒಂದು ಬಟ್ಲು ರವೆ ತೊಗೊಂಡಿದ್ನಲ್ಲ, ಸೊ ಒಂದು ಬಟ್ಲು ಟೊಮೆಟೊ ಪ್ಯೂರಿ ಆ ಲೆಕ್ಕದಲ್ಲಿ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಈಗ ಇದೇ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತೀನಿ. ಇಡ್ಲಿ ಹಿಟ್ಟಿನ ಅದಕ್ಕೆ ತರಬೇಕು. ರವೆ ಇಡ್ಲಿಗೆ ತುಂಬ ತೆಳ್ಳಗೇನು ಮಾಡೋದು ಬೇಕಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಪ್ಯಾಕೆಟ್ ಈನೋ. ಇದು ಇನ್ಸ್ಟೆಂಟಾಗಿ ಮಾಡ್ತಾಯಿರೋ ಇಡ್ಲಿ ಆದ್ದರಿಂದ ಏನೋ ಬೇಕೇ ಬೇಕು ಫ್ಲಫಿಯಾಗಿ ಬರೋದಕ್ಕೆ. ಇದೇ ನೀರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ.
ಈಗ ಪೂರ್ತಿ ನೀರನ್ನ ಸ್ವಲ್ಪ ಹಾಕೊಳ್ತೀನಿ. ಈ ಹದ ಕರೆಕ್ಟಾಗಿರುತ್ತೆ. ಈಗ ಇಡ್ಲಿಗೆ ಬೇಯೋದಕ್ಕಿಡೋಣ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಸೊ ಇಡ್ಲಿ ಬೇಯೋದಕ್ಕಿಡ್ತಾ ಇದ್ದೀನಿ. ಈಗ ಏನೋ ಹಾಕಿದ್ಮೇಲೆ ಭಾಳ ಹೊತ್ತು ಇಡಬಾರ್ದು, ಅದರ ಎಫೆಕ್ಟು ಹೊರಟೋಗುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ಬೇಯೋದಕ್ಕೆ ಇಟ್ಬಿಡಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿತಾ ಇದೆ. ಇದನ್ನು ಒಂದು 12-13 ನಿಮಿಷ ಬೇಯಿಸಿದ್ರೆ ಸಾಕು. ಈಗ 13 ನಿಮಿಷ ಆಗಿದೆ, ನೋಡೋಣ ಇಡ್ಲಿ ಬೆಂದಿದೆಯಾ ಅಂತ. ಈಗ ಇಡ್ಲಿ ಆಗಿದೆ. ಇನ್ಸ್ಟೆಂಟಾಗಿ ಮಾಡಿದ ಟೊಮೆಟೊ ರವೆ ಇಡ್ಲಿ, ಸ್ಪೈಸಿ ಟೊಮೆಟೊ ರವೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ.